ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಸುತ್ತೆ. ಎಸ್, ಆಲ್ರೆಡಿ ತಂಬ್ನೇಲ್ ನೋಡ್ಬಿಟ್ಟಿರ್ತೀರಾ, ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ಬಟ್ ಅದಕ್ಕೂ ಮುಂಚೆ, ಸೊ ಲಾಸ್ಟ್ ವ್ಲಾಗಲ್ಲಿ ಎಷ್ಟೊಂದು ಜನ ಕ್ವಶನ್ಸ್ ಕೇಳಿದ್ರಿ, ಸೊ ಅದಕ್ಕೆ ಕೆಲವೊಂದಕ್ಕೆ ಆನ್ಸರ್ ಮಾಡ್ತೀನಿ. ಅದಾದಮೇಲೆ ನನ್ನ ಮಗುಗೆ ಏನು ಹೆಸರಿಟ್ಟೆ, ಏನು ತೊಟ್ಲು ಶಾಸ್ತ್ರ ಹೇಗಾಯಿತು, ಆ್ಯಂಡ್ ನನ್ನ ಸ್ನಾನ ಮಾಡಿಸಿದ್ರು ಅಂದರೆ 13 ಡೇಸ್ಗೆ ತಲೆ ಸ್ನಾನ ಮಾಡಿಸ್ತಾರೆ, ಅಲ್ಲಿವರೆಗೂ ನಾನು ಮೈಂಗ್ ಮಾತ್ರ ಮಾಡ್ಕೊಳ್ತಾ ಇದ್ದೆ. ಸೊ ಅದಕ್ಕೆ ಏನೇನು ಸೊಪ್ಪೆಲ್ಲ ಹಾಕಿ ಏನು ಪ್ರೋಸೆಸ್ ಮಾಡಿದ್ರು ಅಂತ ಎಲ್ಲ ಕೂಡ ಈ ವ್ಲಾಗ್ನೆಲ್ಲ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಆ್ಯಂಡ್ ಎಷ್ಟೊಂದು ಜನ ಕೇಳಿದ್ರಿ, ಏನಕ್ಕೆ ಈ ಥರ ವೈಟ್ ಕ್ಲಾತ್ ಕಟ್ಟಿದ್ದೀರಾ ಅಂತ. ಯಾಕಪ್ಪ ಈ ಥರ ವೈಟ್ ಕ್ಲಾತ್ ಕಟ್ತಾರೆ ಅಂದರೆ, ಸೊ ಮುಂದೆ ಫ್ಯೂಚರಲ್ಲಿ ಹೆಡ್ಏಕ್ ಬರಬಾರ್ದು, ಹೆಡ್ ಶೇಕ್ ಆಗಬಾರ್ದು ಅಂದ್ಬಿಟ್ಟು ಟೈಟಾಗಿ ಈ ಥರ ಬಟ್ಟೆ ಕಟ್ತಾರೆ, ಮೇಲೆ ಹೋಗ್ಬಿಟ್ಟಿದೆ. ಸೊ ಇಲ್ಲಿ ಕಟ್ಕೊಳ್ಬೇಕು ಆ್ಯಕ್ಚುಲಿ. ಸೊ ಇದು ಬಂದುಬಿಟ್ಟು ಸೇಮ್ ಅತ್ತಿ ಇಟ್ಬಿಟ್ಟು ಇದು ಕಟ್ಕೋತೀವಿ, ಯಾಕಂದರೆ ಗಾಳಿ ಎಲ್ಲ ಹೋಗಬಾರ್ದು ಅಂದ್ಬಿಟ್ಟು. ಸೊ ಸ್ವೆಟರ್ ಹಾಕೊಂಡು ಫುಲ್ಲು ಬೆಚ್ಚಗೆ ಇರಬೇಕು ಅಂತ ಹೇಳ್ತಾರೆ, ಇಲ್ಲಾಂದರೆ ಸನ್ನಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನನ್ನ ಕೈಯಲ್ಲಿ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಫಾಲೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಕ್ವಶನು. ಆ್ಯಂಡ್ ಸೆಕೆಂಡ್ ಕ್ವಶನ್ ಬಂದುಬಿಟ್ಟು, ಬ್ರೆಸ್ಟ್ ಫೀಡ್ ಮಾಡೋವಾಗ ಬ್ರಾಸ್ ಹಾಕೋಬೋದಾ ಅಂತ. ಎಸ್, ಹಾಕೋಬೇಕು ಆ್ಯಕ್ಚುಲಿ. ಸೊ ಬ್ರೆಸ್ಟ್ ಫೀಡಿಂಗ್ ಮಾಡೋವಾಗ ನೀವು ಹಾಕಿಲ್ಲ ಅಂದರೆ ಸ್ಯಾಗಿಂಗ್ ಆಗಿಬಿಡುತ್ತೆ. ಸೊ ಆ್ಯಂಡ್ ನೀವು ಹಾಕೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ, ಮಿಲ್ಕ್ ಅಷ್ಟು ಪ್ರೆಷರ್ ಆಗಿ ಬರಲ್ಲ. ಸೊ ಅದಕ್ಕಾಗಿ ಹಾಕಬೇಕು ಅಂತ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ. ನಾನು ನಂದು ಡೆಲಿವರಿ ಆಗಿದ್ದ ನೆಕ್ಸ್ಟ್ ಡೇ ಇಂದಾನೆ ಹಾಕ್ತಾ ಇದ್ದೀನಿ. ಆ್ಯಂಡ್ ಥರ್ಡ್ ಕ್ವಶನ್ ಬಂದುಬಿಟ್ಟು, ನೀವು ಯಾವುದು ಬೆಲ್ಟ್ ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಸ್ಟೊಮಕ್ ಬೆಲ್ಲಿಗೆ ಅಂತ. ಸೊ ಅದು ಕೂಡ ಸ್ಕ್ರೀನ್ ಮೇಲೆ ಹಾಕ್ತೀನಿ ಯಾವ ಬ್ರ್ಯಾಂಡ್ ಅಂತ. ಸೊ ನಾನು ಡೆಲಿವರಿ ಆಗಿದ್ದ ನೆಕ್ಸ್ಟ್ ಡೇನೆ ಫಿಸಿಯೋಥೆರಪಿಸ್ಟ್ ಬಂದುಬಿಟ್ಟು ನನಗೆ ಬೆಲ್ಟ್ ಹಾಕ್ಬಿಟ್ಟು ಹೋಗಿದ್ರು. ಸೊ ನಾನು ನೆಕ್ಸ್ಟ್ ಡೇಯಿಂದನೇ ನಾನು ಬೆಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನಮಗೆ ಎಲ್ಲಿ ಆ್ಯಕ್ಚುಲಿ ಏನಪ್ಪ ಅಂದರೆ, ಬೆಲ್ಟ್ ಹಾಕ್ಕೊಳ್ಳೋದು ಕೂಡ ಡಿಪೆಂಡ್ ಆಗುತ್ತೆ ನಿಮಗೆ ಎಲ್ಲಿ ಅವರು ಆಪ್ರೇಷನ್ ಮಾಡಿದ್ದಾರೆ ಅಂದ್ಬಿಟ್ಟು, ಎಲ್ಲಿ ಕಟ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಫುಲ್ಲು ಲೋವರಲ್ಲಿ ಕಟ್ ಮಾಡಿರೋದ್ರಿಂದ ಸೊ ನಾನು ಬೆಲ್ಟ್ ಯೂಸ್ ಮಾಡ್ಬೋದು. ನಿಮಗೆ ಏನಾದರೂ ಮೇಲೆ ಎಲ್ಲ ಕಟ್ ಮಾಡಿದರೆ ಯೂಸ್ ಮಾಡಬೇಡಿ, ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಆಮೇಲೆ ನೀವು ಬೆಲ್ಟ್ಸ್ ಎಲ್ಲ ಯೂಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ತೋರಿಸ್ತೀನಿ, ನಾನು ಸ್ಯಾರಿ ಟೈ ಮಾಡ್ತೀನಿ, ಕಾಟನ್ ಸ್ಯಾರಿ ಟೈ ಮಾಡಿ ಅದ್ರ ಮೇಲೆ ಬೆಲ್ಟ್ ಹಾಕ್ತಾ ಇದ್ದೀನಿ. ಸೊ ಹೇಗೆ ಟ್ರೆಡಿಷ್ನಲ್ ಆಗಿ ಸ್ಯಾರಿನ ಟೈ ಮಾಡ್ತಾರೆ ಅನ್ನೋದು ಕೂಡ ತಿಳಿಸ್ತೀನಿ. ಸೊ ಸದ್ಯಕ್ಕೆ ಇಷ್ಟು ಆನ್ಸರ್ ಮಾಡ್ತಾ ಇದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ನನ್ನ ಮಗುಗೆ ಏನು ಹೆಸರಿಟ್ವಿ, ಹೇಗೆ ನಾಮಕರಣ ಮಾಡಿದ್ವಿ ಅಂದ್ಬಿಟ್ಟು ನಾವು ಸಿಂಪಲ್ ಆಗಿ ಮಾಡಿದ್ವಿ. ಬರೇ ನಮ್ಮ ಹತ್ರದವ್ರು ಅಂದರೆ ರೂಪೇಶ್ ಹತ್ರದವರು, ನಮ್ಮ ಹತ್ರದವ್ರು ಮಾತ್ರ ಸೇರ್ಕೊಂಡು ಮಾಡಿದ್ವಿ. ಬಿಕಾಸ್ ಶ್ರೀಮಂತ್ ಅಷ್ಟು ಗ್ರ್ಯಾಂಡಾಗಾಯಿತು, ತಿರ್ಗಾ ಇವಾಗ ನನಗೆ ಅಷ್ಟು ಪೇಷನ್ಸ್ ಇಲ್ಲ. ಸೊ ಯೂಶಲಿ 9 ಮಂತ್ಸಲ್ಲಿ ಮಾಡ್ತಾರಲ್ವಾ ನಾಮಕರಣ, ನಾವು 13 ಡೇಸ್ 11 ಡೇಸಲ್ಲೇ ಮುಗಿಸ್ಬಿಡ್ತೀವಿ, ಹುಟ್ಕೂದ್ಲು ಮತ್ತು ಬರ್ಡೇ ಗ್ರ್ಯಾಂಡಾಗಿ ಮಾಡೋಣ ಅಂದ್ಬಿಟ್ಟು. ಸೊ ಮಾಡಿದ್ವಿ, ಹೋಗಿ ನೋಡ್ಕೊಬನ್ನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ. ಯಾರು ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ವಿಡಿಯೋಸ್ ನೋಡಿ, ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ನನ್ನ ಬೆಲ್ಲಿಗೆ ಯೂಸ್ ಮಾಡ್ತಿರೋ ಬೆಲ್ಟ್ ಇದೆ, ಸಿಗೋ 4 ಅಂತ. ಇದು ಫಿಸಿಯೋಥೆರಪಿಸ್ಟೇ ಸಜೆಸ್ಟ್ ಮಾಡಿದ್ದು, ಸೊ ಅಲ್ಲೇ ಹಾಸ್ಪಿಟ್ಲಲ್ಲೇ ಕೊಟ್ಟರು. ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ನನ್ನ ಡೆಲಿವರಿ ಆಗಿದ್ದ ನೆಕ್ಸ್ಟ್ ಡೇಯಿಂದನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ನಾಮಕರಣದ ಮಾರ್ನಿಂಗ್. ಸೊ ಸಾರಿಸಿ ರಂಗೋಲಿ ಎಲ್ಲ ಹಾಕಿ ಆಮೇಲೆ ನನಗೆ ಸ್ನಾನ ಮಾಡ್ಸೋಕ್ಕೆ ಸೊಪ್ಪೆಲ್ಲ ನಮ್ಮ ಅಜ್ಜಿಯವರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಸೊ ಈ ವ್ಲಾಗಲ್ಲಿ ಯಾವ್ಯಾವ ಸೊಪ್ಪೆಲ್ಲ ಯೂಸ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಹಿಂದಿನ ದಿವಸ ನನ್ನ ಮಾವನ ಮಗಳು ಎಷ್ಟು ಕ್ಯೂಟಾಗಿ ಮಾತಾಡಿದಾಳೆ ಅಂತ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಹೇಳು, ಹಾಲು ಕುಡಿ. ಹಾಲು ಹಾಕಬೇಕು ಅಂದರೆ ಏನು ಮಾಡಬೇಕು? ಹಾಲಾಗುತ್ತ ಅವಾಗ. ಯಾರು ಹೇಳ್ಕೊಟ್ಟಿದ್ದಲ್ಲ ನಿನಗೆ? ನಿಮ್ಮ ಮಮ್ಮಿ ಹೇಳ್ಕೊಟ್ರ? ವೆರಿ ಗುಡ್. ಇನ್ನ ಏನೇನು ಗೊತ್ತು ನಿನಗೆ? ಪಾಪುಗೆ ಜೀರ್ಣ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಓಕೆ, ಆಯ್ತು. ಆಮೇಲೆ ನನ್ನ ಫಾಲೋವರ್ಸ್ ಪ್ಲೀಸ್ ಇದೆಲ್ಲ ಫಾಲೋ ಮಾಡ್ಬಿಡಿ, ತಮಾಷೆ ಹೇಳ್ತಾವಳೆ. ಆಮೇಲೆ ನೆಕ್ಸ್ಟ್, ಪಾಪು ದಪ್ಪ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ದಪ್ಪ ಆಗ್ಬೇಕಂತೆ ಚುಂತಿ ಬೆಳಿ ಹತ್ತು, ಸಪ್ಪ ಚುಂತಿ ಬೆಳಿ ಪೇಚ ಹತ್ತಿ ಅದಿ ಬೇತು ಒಂದು ಬೇತ ಹತ್ತು. ಕೆಂಬಂದ್ರೆ ಏನ್ ಮಾಡ್ಬೇಕು? ಕೆಂಬಂದ್ರೆ ನೋಡಿಬೇಕು ಮೇಲೆ. ಆಮೇಲೆ ಕೆಮ್ಮು ನಿಂತೋಗ್ಬೇಕು ಅಂದ್ರೆ, ನೆಗಡಿ ಬಂದ್ರೆ ಚಿರಾಪ್ ಹಾಕ್ಬೇಕು. ನೆಗಡಿ ಬಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾ? ಸರಿ, ಆಯ್ತಮ್ಮ ರಾಣಿ.
ಓಕೆ, ಥ್ಯಾಂಕ್ ಯು ನಿನ್ನ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ನಿಂಬೆ ಸೊಪ್ಪಂದ, ಏಣಿ ಸೊಪ್ಪಂದ, ಬೇವಿನ ಸೊಪ್ಪಂದ, ಹುಳಿಗೆ ಸೊಪ್ಪಂದ, ಸೋಡೆಗಾತ, ಇದನ್ನೆಲ್ಲ ಏನು ಮಾಡಬೇಕೀಗ? ಚೆನ್ನಾಗಿ ಕುದಿಸಿ. ಸೊ ನೋಡಿದ್ರಲ್ಲ ಯಾವ್ಯಾವ ಥರದ್ದು ಎಲೆನ ಯೂಸ್ ಮಾಡ್ತಾ ಇದ್ದಾರೆ ನನಗೆ ತಲೆಗೆ ಸ್ನಾನ ಮಾಡ್ಸೋಕ್ಕೆ ಅಂದ್ಬಿಟ್ಟು. ಸೊ ಈ ಎಲೆನೆಲ್ಲ ನಮ್ಮ ಅಜ್ಜಿ ಊರಿಂದ ತೊಗೊಂಡು ಬಂದಿದ್ದರು. ಯೂಶ್ವಲಿ ಎಲ್ಲರೂ ಮನೇಲಿ ಈ ಥರ ಮಾಡ್ತಾರೋ ಎಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಮನೇಲಿ ಮಾಡ್ತಾರೆ, ಬಟ್ ಎಲ್ಲರ ಮನೇಲೂ ಮಾಡ್ತಾರೆ ಅನಿಸುತ್ತೆ. ಸೊ ನಮ್ಮಮ್ಮ ಇಲ್ಲಿ ಸಪ್ರೇಟ್ ಮಾಡ್ತಾಯಿದ್ರು, ಚೆನ್ನಾಗಿದ್ದಿರೋ ಎಲೆನೆಲ್ಲ ತೆಗ್ದಾಕ್ತಿದ್ರು. ಆ್ಯಂಡ್ ಇದನ್ನು ಚೆನ್ನಾಗಿ ಇವಾಗ ನೀರಲ್ಲಿ ಕುದಿಸ್ತಾರೆ. ಅದಾದಮೇಲೆ ಇಲ್ಲಿ ನೋಡ್ಬೋದಲ್ಲ ಈ ಹೆಸರು ಮರ್ತೋಗಿದ್ದೀವಿ ಎಲೆ, ಇದು ಆ ಎಲೆನ ನನಗೆ ಮೈಯೆಲ್ಲ ಉಜ್ಜಿದ್ರು ಸ್ನಾನ ಮಾಡಿಸೋವಾಗ. ಇದಾದಮೇಲೆ ತೊಟ್ಲನ್ನ ಅನ್ಬಾಕ್ಸ್ ಮಾಡ್ತಿದ್ರು, ಅಂದರೆ ಫಿಕ್ಸ್ ಮಾಡ್ತಿದ್ರು. ನಮಗೆ ಗರ್ಲ್ ಬೇಬಿ ಆಗುತ್ತೆ ಅಂತ ರೂಪೇಶ್ ಸ್ಟ್ರಾಂಗಾಗಿ ನಂಬಿದ್ರು, ಬಟ್ ಬಾಯ್ ಬೇಬಿ ಆಯಿತು. ಸೊ ಫಸ್ಟ್ ಕ್ರೈಯಿಂದನೇ ತೊಟ್ಲು ಕೂಡ ಪಿಂಕ್ ಕಲರ್ ತರಿಸಿದ್ರು. ತಿರ್ಗಾ ಚೇಂಜ್ ಮಾಡೋಕ್ಕೆ ಬ್ಲೂ ಕಲರ್ ನೋಡಿದ್ವಿ ಕ್ಲಾತ್ ಸಿಗುತ್ತಾ ಅಂತ, ಬಟ್ ಕ್ಲಾತ್ಸ್ ಆ ಥರ ಎಲ್ಲ ಸಿಗಲ್ವಂತೆ. ಅದಾದಮೇಲೆ ಇಲ್ಲಿ ನಮ್ಮ ಚಿಕ್ಕ ಮಾವ ರೂಪೇಶ್ ನನ್ನ ತಂಗಿ ಸೇರಿಕೊಂಡು ತೊಟ್ಲು ಡೆಕೋರೇಷನ್ ಮಾಡಿದರು. ಎಲ್ಲ ಕ್ರೆಡಿಟ್ಸ್ ನಮ್ಮ ಚಿಕ್ಕ ಮಾವನಿಗೆ, ತುಂಬ ತುಂಬ ಕ್ಯೂಟಾಗಿ ರೆಡಿ ಮಾಡಿದರು ತೊಟ್ಲು. ಆ್ಯಂಡ್ ಇಲ್ಲಿ ಬೇಬಿಗೆ ಸ್ನಾನ ಮಾಡಿಸ್ಕೊಬಂದರು, ಬಂದು ಸಾಂಬ್ರಾಣಿ ಈ ಥರ ಹಾಕ್ತಾಯಿದ್ರು, ನೀವು ನೋಡ್ಬೋದು. ಪ್ರತಿಯೊಂದು ಮನೆಯಲ್ಲೂ ಕೂಡ ಇದೇ ಥರ ಚಿಕ್ಕ ಮಕ್ಕಳಿಗೆ ಸಾಂಬ್ರಾಣಿ ಎಲ್ಲ ಹಾಕ್ತಾರೆ, ನೆಗಡಿ ಎಲ್ಲ ಆಗಬಾರ್ದು ಅಂದ್ಬಿಟ್ಟು. ಸೊ ಇಲ್ಲೂ ಕೂಡ ಬೇಬಿಗೆ ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ, ರೂಪೇಶ್ ಎಲ್ಲರೂ ಸೇರಿಕೊಂಡು ಸಾಂಬ್ರಾಣಿನ ಹಾಕ್ತಾಯಿದ್ರು. ಸೊ ಬಟ್ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಜಾಸ್ತಿ ಸಾಂಬ್ರಾಣಿ ಎಲ್ಲ ಹಾಕಬಾರ್ದು, ಮಕ್ಕಳಿಗೆ ಬ್ರೀತಿಂಗ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಬಟ್ ಆದರೆ ಆಗಿನ ಕಾಲದಿಂದ ಬಂದಿದೆಯಲ್ಲ, ಅದಕ್ಕೆ ನಾನು ಸ್ವಲ್ಪ ಹಾಕಿ ಜಾಸ್ತಿ ಹಾಕಬೇಡಿ, ಶಾಸ್ತ್ರಕ್ಕೆ ಹಾಕಿ ಡಾಕ್ಟರ್ ಬೇಡ ಅಂದಿದ್ರಲ್ಲ ಅಂತ ನಾನು ಹೇಳ್ತಾ ಇದ್ದೆ. ನಮ್ಮ ಅಜ್ಜಿ ನಿಮ್ಮನ್ನೆಲ್ಲ ಹಾಕಿ ಬೆಳೆಸಿರೋದು, ನೀನು ನನಗೆ ಹೇಳ್ಕೊಡ್ತೀಯಾ ಅಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಸಾಂಬ್ರಾಣಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆ, ಸೊ ಇವೆರಡನ್ನು ಮಿಕ್ಸ್ ಮಾಡಿಬಿಟ್ಟು ಮಗುಗೆ ಚೆನ್ನಾಗಿ ಸಾಂಬ್ರಾಣಿ ಎಲ್ಲ ಹಾಕಿದ್ರು. ಫುಲ್ಲು ಬಿಸಿ ಆಗಿಬಿಟ್ಟಿದ್ದ ತಿರುಗಿ ಎತ್ಕೊಳ್ಳೋ ಅಷ್ಟರಲ್ಲೇ. ಅದೆಲ್ಲ ಆದಮೇಲೆ ಬೇಬಿನ ನಮ್ಮ ಚಿಕ್ಕಮ್ಮ ರೆಡಿ ಮಾಡ್ತಾಯಿದ್ರು. ಸೊ ನನಗೆ ಸ್ನಾನ ಮಾಡ್ಸೋಕ್ಕೆ ಕರ್ಕೊಂಡು ಹೋದರು. ಮುತ್ತೈದೆಯರೆಲ್ಲ ಬಂದು ಸೂರ್ಯನಾರಾಯಣಗೆ ಪೂಜೆ ಮಾಡಿಸಿ, ಆಮೇಲೆ ನೀರಿಗೆ ಪೂಜೆ ಮಾಡಿಸಿ ಅದಾದಮೇಲೆ ನನಗೆ ಸ್ನಾನ ಮಾಡಿಸಿದ್ರು. ಚೆನ್ನಾಗಿ ಬಿಸಿ ಬಿಸಿ ಎಷ್ಟೊಂದು ದಿವಸ ಆಗಿಬಿಟ್ಟಿತ್ತು, 13 ಡೇಸ್ ನಾನು ತಲೆಗೆ ಸ್ನಾನ ಮಾಡಿರಲಿಲ್ಲ. ತಿಕ್ಕ ಹೇರ್ಸ್ ಬೇರೆ, ಒಣಗ್ಸೋಕ್ಕೆ ತುಂಬ ಕಷ್ಟ ಆಯಿತು. ಅದಾದಮೇಲೆ ಈ ಥರ ಕಿಸ್ರು ನೀರು ಅಂತಾರೆ, ಅದನ್ನು ತೆಗೆದುಬಿಟ್ಟು ತೊಟ್ಲು ಕೆಳಗಡೆ ಇರೋ ಅಂಥದ್ದು ಶಾಸ್ತ್ರ. ಸೊ ನೋಡ್ಬೋದು ಇಲ್ಲಿ ನಮ್ಮ ರಾಜ ರೆಡಿ ಆಗ್ತಾ ಇದ್ದಾನೆ. ಸೊ ರಾಜನಿಗೆ ಯಾವ ಹೆಸರು ಇಟ್ಟಿರಿ ಅಂತ ಕೂಡ ತೋರಿಸಿ ವೆಯ್ಟ್ ಮಾಡಿ ಲಾಸ್ಟ್ವರೆಗೂ. ಆ್ಯಂಡ್ ಪುರೋಹಿತರು ಕೂಡ ಬಂದುಬಿಟ್ರು, ನಾನು ಸ್ನಾನ ಮಾಡಿಕೊಂಡು ರೆಡಿ ಕೂಡ ಆದೆ. ಸಿಂಪಲಾಗಿ ಒಂದು ಸ್ಯಾರಿ ಹಾಕ್ಕೊಂಡು, ಫೇಸ್ ಏನೂ ಹಾಕಿಲ್ಲ, ಬರೇ ಒಂದು ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ, ಲಿಪ್ ಕೇರ್ ಕೂಡ ಹಾಕಿಲ್ಲ, ನಾನು ಏನೂ ಹಾಕ್ತಿಲ್ಲ, ಇವಾಗೇನು ಹಾಕೋಕ್ಕೂ ಕೂಡ ಬಿಡಲ್ಲ. ಆ್ಯಂಡ್ ಇಲ್ಲಿ ಶಾಸ್ತ್ರ ಸ್ಟಾರ್ಟ್ ಮಾಡಿಬಿಟ್ರು, ಹೋಗಿ ನೋಡ್ಕೊಬನ್ನಿ ಫಾಸ್ಟ್ ಫಾರ್ವರ್ಡಾಗಿ ಹಾಕ್ತೀನಿ ಹೇಗಿತ್ತು ಅಂದ್ಬಿಟ್ಟು.
ಸೊ ನನಗೆ ಶ್ರೀಮಂತಕ್ಕೆ ಬಂದಿದ್ದು ಸ್ಯಾರಿ ಇದು. ಒಂದು ಸ್ಮೂತ್ ಆಗಿದೆ ಅಲ್ವಾ, ಉಟ್ಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ ಕೂತ್ಕೊಳ್ಳೋಕೆ ಅಂದ್ಬಿಟ್ಟು ಅದಕ್ಕೆ ಒಂದು ಪಿಂಕ್ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ. ರೂಪೇಶ್ ಪಂಚೆ ಹಾಕಿದ್ರು ಆ್ಯಂಡ್ ಕಾಂತೀಸ್ ಕಡೆಯಿಂದ ಕಾಜು ಸ್ವೀಟ್ಸ್ ಕೂಡ ತಂದಿದ್ರು. ಸೊ ಇಲ್ಲಿ ಅವ್ರ ಸೋದ್ರ ಮಾವ ಆಗಬೇಕಲ್ವಾ ಅವನು, ಸೊ ವೇದಾಂತ್. ಸೊ ಅವನಿಗೆ ಹೆಸರು ಕೂಗಿದ್ದಕ್ಕೆ ಬಟ್ಟೆನ ಗಿಫ್ಟಾಗಿ ಕೊಡ್ತಾ ಇದ್ವಿ. ಅದಾದಮೇಲೆ ಯಾವ ಹೆಸರಿಟ್ರಿ ಅಂತ ಹೋಗಿ ನೋಡ್ಕೊಬನ್ನಿ. ಇಲ್ಲಿ ಪ್ರೆಸೆಂಟೇಷನ್ಸ್ ತಂದಿರೋರೆಲ್ಲ ಕೊಡ್ತಿದ್ರು. ಸೊ ಫೈನಲಿ ನನ್ನ ಮಗುಗೆ ಏನೇನು ಗಿಫ್ಟ್ಸ್ ಬಂದಿದೆ, ಗೋಲ್ಡ್ ಯಾವ್ದಾವ್ದು ಬಂದಿದೆ ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಸ್ಟೇ ಟ್ಯೂನ್. ಹಾಗೇ ನನ್ನ ಮಗುಗೆ ಯದುವೀರ್ ಯಾದವ್ ಆರ್ ಅಂತ ಹೆಸರಿಟ್ಟಿದ್ದೀವಿ. ಸೊ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ಹೆಸರಿಡೋಕ್ಕೆ ಒಂದು ಸ್ಟೋರಿ ಇದೆ. ಏನಪ್ಪ ಅಂತ ಅಂದರೆ, ನಾವು ಮೈಸೂರಿಗೆ ಹೋಗಿ ಬಂದೆ. ಆಲ್ರೆಡಿ ನೀವು ನೋಡಿರ್ತೀನ ನನ್ನ ಮೈಸೂರು ವ್ಲಾಗ್, ಇನ್ನು ಯಾರು ನೋಡಿಲ್ವೋ ಹೋಗಿ ನೋಡಿ. ಸೊ ಮೈಸೂರಿಂದ ಬಂದ ಮೇಲೆ ನನ್ನ ಕನ್ಸೀವ್ ಅಂತ ಗೊತ್ತಾದಮೇಲೆ ನಮ್ಮ ಜಿಮ್ ಟ್ರೈನರ್ ಅವ್ರ ಮನೆಗೆ ಹೋಗಿ ಇನ್ಫಾರ್ಮ್ ಮಾಡಿದ್ವಿ ಈ ಥರ ಬರೋಕ್ಕಾಗಲ್ಲ. ಸೊ ನೆಕ್ಸ್ಟ್ ನಾನು ಡೆಲಿವರಿ ಆದಮೇಲೆ ಒಂದು 6 ಮಂತ್ಸ್ ಆದಮೇಲೆ ತಿರ್ಗಾ ನಾನು ಕಂಟಿನ್ಯೂ ಮಾಡ್ಕೊಳ್ತೀನಿ ಅಂತ ಕೇಳೋಕ್ಕೆಲ್ಲ ಹೋಗಿದ್ದೆ. ಸೊ ಅವಾಗ ಅವರು ಗಿಫ್ಟಾಗಿ ನನಗೆ ಕೃಷ್ಣದ ವಿಗ್ರಹ ಬಂದಿತ್ತು. ಸೊ ಮನೆಗೆ ಬಂದಮೇಲೆ ರೂಪೇಶ್ ಅಂದರು ಕೃಷ್ಣ ಬಂದಿದ್ದಾನೆ, ಮೇ ಬಿ ಬಾಯ್ ಬೇಬಿನೇ ಆಗಬಹುದು ಅಂತ ಹಂಗೆ ಮಾತಾಡಿಕೊಂಡು ಕ್ಯಾಶುವಲ್ ಆಗಿ. ಸೊ ಮೈಸೂರಿಂದ ಬೇರೆ ಬಂದ್ವಲ್ಲ, ಮೈಸೂರು ಪ್ಲಸ್ ಕೃಷ್ಣ, ಮೈಸೂರು ರಾಜನ ಹೆಸರು ಯದುವೀರ್, ನಮ್ಮನೆಗೆ ಬಂದಿದ್ದು ಕೃಷ್ಣ, ಕೃಷ್ಣನ ಇನ್ನೊಂದು ಹೆಸರು ಬಂದುಬಿಟ್ಟು ಯದುವೀರ್ ಅಂತಲೇ ಬರುತ್ತೆ. ಸೊ ಅದಕ್ಕೆ ಓಕೆ ಯದುವೀರ್ ಅಂತಲೇ ಇಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಗಾಡ್ ಗ್ರೇಸ್, ಅವನು ಹುಟ್ಟಿದ ಪ್ರಕಾರ ನೋಡಿದಾಗ ಕೂಡ ವೈಯೇ ಬಂದಿತ್ತು. ಸೊ ನ್ಯೂಮರಾಲಜಿಯಲ್ಲಿ ಕೇಳಿದಾಗ ಕೂಡ ತುಂಬಾ ಚೆನ್ನಾಗಿದೆ ಹೆಸರು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಫೈನಲಿ ಯದುವೀರ್ ಯಾದವ್ ಆರ್ ಅಂತ ನಮ್ಮ ಈ ಪುಟ್ಟು ಕೂಸುಗೆ ಹೆಸರಿಟ್ವಿ. ಸೊ ನಮ್ಮ ಬೇಬಿ ಹೇಗೆ ಕಾಣ್ತಿತ್ತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಫೈನಲಿ ತೊಟ್ಲು ಶಾಸ್ತ್ರ ಕೂಡ ಮುಗಿಸಿದ್ವಿ, ನಾಮಕರಣ ಕೂಡ ಮುಗಿಸಿದ್ವಿ. ನಿಮ್ಮ ಎಲ್ಲರ ಆಶೀರ್ವಾದ ಸದಾ ನನ್ನ ಮೇಲೆ, ಹಾಗೆ ನನ್ನ ಫ್ಯಾಮಿಲಿ ಮೇಲೆ ಇದೇ ಥರ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಅಂತ ಹೇಳ್ತಾ. ಸೊ ನನ್ನ ಮಗುದು ಫೇಸ್ ರಿವೀಲ್ ಮಾಡೋದು ಬೇಡ ಅಂತ ಹೇಳ್ತಿದ್ರು ಮನೆಯಲ್ಲೆಲ್ಲ, ಬಟ್ ಆದರೂ ನಾನು ಕೇರ್ ಮಾಡಿಲ್ಲ, ಬಿಕಾಸ್ ನೀವೆಲ್ಲ ನನ್ನ ಫ್ಯಾಮಿಲಿ ಇದ್ದಂಗೆ. ಸೊ ಫ್ಯಾಮಿಲಿಯವ್ರಿಗೆ ಮಗುನ ತೋರಿಸೋದ್ರಲ್ಲಿ ತಪ್ಪೇನೂ ಇಲ್ಲ ಅಂದ್ಬಿಟ್ಟು ನಾನು ಆ ಥರ ಎಲ್ಲ ಫೇಸ್ ಏನು ರಿವೀಲ್ ಮಾಡ್ದಿರಾ ಇಡೋ ಥರ ಎಲ್ಲ ನಾನು ಏನು ಪ್ಲ್ಯಾನ್ ಮಾಡಿಲ್ಲ. ಸೊ ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್, ನೀವ್ಯಾವತ್ತೂ ನನಗೆ ಒಳ್ಳೆಯದೇ ಬಯಸ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಯದುವೀರ್ ಯಾದವ್ ಹೇಗಿದೆ ಅಂದ್ಬಿಟ್ಟು ನೀವು ತಿಳಿಸಿ. ಸೊ ಫೈನಲಿ ಈ ಥರ ಅವರ ಸೋದ್ರ ಮಾವ ತೊಟ್ಲಲ್ಲಿ ಹಾಕಿದ್ರು. ಸೊ ಫಂಕ್ಷನ್ ಎಲ್ಲ ಮುಗೀತು ಆ್ಯಂಡ್ ಊಟಕ್ಕೆ ಬಂದಾಗ ಹೋಳಿಗೆ, ನುಗ್ಗೆಕಾಯಿ ಸಾರು, ಪಲ್ಯಗಳು, ಹಪ್ಪಳ ಎಲ್ಲ ಮಾಡಿದರು. ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ರು, ಬಟ್ ನಾನಂತೂ ತಿಂದಿಲ್ಲ. ನಾನು ಸ್ವಲ್ಪ ಪಾಯಸ ತಿಂದೆ ಬಾಯಿನ ಸಿಹಿ ಮಾಡ್ಕೊಳ್ಳೋಕ್ಕೋಸ್ಕರ. ಸೊ ನಾನು ಪತ್ತೆ ಇರೋದ್ರಿಂದ ನನಗೆ ಅವತ್ತು ಬರೇ ಬೇಳೆಕಟ್ಟು ಸಾರು ರೈಸ್ ಕೊಟ್ಟಿದ್ರು, ಅದನ್ನು ಎಂಜಾಯ್ ಮಾಡಿದೆ. ಇವತ್ತಿನ ವ್ಲಾಗ್ ಇಷ್ಟೇ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಬಾಯ್ ಬಾಯ್.